ಇದು ನನ್ನ ಪ್ರಕಾರ ಇದೇ ಕೋಟ್ಯಂತರ ರೂಪಾಯಿ ಆಗುತ್ತೆ ಅನ್ಸುತ್ತೆ. ಹಲೋ ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಆಹ್, ಚಳಿ 5:30 ಆಗ್ತಿದೆ. ಗುಡ್ ಈವ್ನಿಂಗ್. ಯಾಕಪ್ಪ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಈ ಕಾರಿನ ಒಂದು ಸಹಾಯದಿಂದನೇ ಎರಡು ವಿಡಿಯೋ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಹೆಂಗೋ ಒಂದು 30-40 ವ್ಯೂಸ್ ಹೋಗಿದೆ. ಥ್ಯಾಂಕ್ ಯು. ಹಾಗೆ ಈ ಕಾರನ್ನು ಮರ್ತುಬಿಟ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಅದಕ್ಕೂ ಬೇಜಾರಾಗ್ಬೋದು. ನೋಡೋಣ ಈ ಕಾರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಡ್ತೀನಿ. ಹೆಂಗಿದೆ ನನ್ನ ಕಾರು ಒಳಗಡೆ ನೋಡೋಣ. ತುಂಬ ಗಲೀಜಾಗಿದೆ, ನಿನ್ನೆಯಿಂದ ಮಳೆ. ಹಾಂ, ಇಲ್ಲಿ ನೋಡಿ ಗಲೀಜು ಎಷ್ಟಿದೆ. ಇದು ನನ್ನ ಮಾಸ್ಕು, ಆಫೀಸಿಂದ ಕೊಟ್ಟಿದ್ದಾರೆ, ದುಡ್ಡನ್ನು ಕಟ್ ಮಾಡ್ತಾರೆ. ಟೊಯೋಟಾ ಕಾರ್ ಇಟಿಯೋಸ್ ಯೂಸ್ ಮಾಡೋದು. ಹಾಗೆ ಈ ಕಡೆ ಬಂದರೆ ಇಲ್ಲಿ ಏನೇನೋ ತುಂಬಿಕ್ಕಿದ್ದೀನಿ. ಪರ್ಸ್ ಇದೆ, ಮಾಸ್ಕ್ ಇದೆ, ನನ್ನ ಪಾಸ್ಬುಕ್ಕು, ಹಾಗೆ ಸ್ಲಿಪ್ಪರು, ಮತ್ತು ಇಲ್ಲಿ ಇನ್ನೇನಿಲ್ಲ. ಓಕೆ, ಇದು ತುಂಬ ಕ್ಲೀನಾಗಿರಬೇಕು. ಗೆಸ್ಟ್ ಬಂದು ಕೂತ್ಕೊಂಡಾಗ ಯಾವಾಗಲೂ ಕ್ಲೀನಾಗಿರಬೇಕು. ಮುಂದೆ ಹೇಗಿದ್ರೂ ಪರವಾಗಿಲ್ಲ, ಇಲ್ಲಿ ಕ್ಲೀನಾಗಿರಬೇಕು ಮೇನು. ಮತ್ತು ಕಾರಿನ ಹಿಂದೆಗಡೆ ತುಂಬ ಗಲೀಜಿದೆ. ಆ್ಯಕ್ಚುಲಿ ಇಲ್ಲಿ ಕಾಣಿಸ್ತಾ ಇರುತ್ತೆ, ಫ್ರಂಟ್ಗೆ ಹೋಗೋಣ. ಸ್ವಲ್ಪ ಚೆನ್ನಾಗಿದೆ. ಇದು ನನ್ನ ಫೈಲ್, ಇಲ್ಲಿ ಬಂದಿದ್ದಾರೆ ನೋಡಿ, ಇಂಟರ್ನ್ಯಾಷನಲ್ ಟ್ರಾವೆಲ್ ಹೌಸ್ ಉಲ್ಟಾ. ಇದು ಟ್ರಿಪ್ ಶೀಟೆಲ್ಲ ಇಟ್ಕೊಳ್ಳೋಕ್ಕೆ, ಬರೆಯೋಕ್ಕೆ ಒಂದು ಫೈಲು. ಹಾಗೇ ಇದೊಂದು ಡ್ಯಾಶ್ಬೋರ್ಡು. ಇಲ್ಲಿ ಊಟದ ಬಾಕ್ಸ್ ಇದೆ ಅಷ್ಟೇ. ಇಲ್ಲೊಂದು ಮಾಸ್ಕು, ಗೆಸ್ಟ್ಗಳು ಬಂದಾಗ ಅದನ್ನು ಹಾಕ್ಕೋಬೇಕು. ಆಮೇಲೆ ಇದೊಂದು ಸ್ಪ್ರೇ ಕೊಟ್ಟಿದ್ದಾರೆ, ಸ್ಮೆಲ್ ಚೆನ್ನಾಗಿದೆ ಅಂದರೂ ದುಡ್ಡು ಇಟ್ಕೋತಾರೆ. ಇದು ಅಷ್ಟೇ, ಸ್ಯಾನಿಟೈಸರ್ ಕೊಟ್ಟಾಮೇಲೆ 2 ತಿಂಗಳಾಯಿತು ಖಾಲಿ ಆಗಲಿಲ್ಲ, ದುಡ್ಡಂತೂ ಕಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಇದು ನನ್ನ ಯೂನಿಫಾರ್ಮ್, ಚೆನ್ನಾಗಿದೆ, ವೈಟ್ ಯಾವಾಗಲೂ ತುಂಬ ಚೆನ್ನಾಗೇ ಇರ್ತದೆ. ಆಮೇಲೆ ನಿಮಗೆ ಹೇಳೋದು ಮರ್ತಿದೆ, ಇದು ಕೋವಿಡ್ ಝೂನ್. ನನ್ನ ಒಂದು ಸೀಟಿಗೆ ರೌಂಡಾಗಿರುತ್ತೆ, ಅಲ್ಲಿ ರೌಂಡಾಗಿದೆ ನೋಡಿ, ರೌಂಡಾಗಿರುತ್ತೆ. ಆಫೀಸ್ ಕಡೆಯಿಂದನೇ ಮಾಡಿಸಿದ್ದಾರೆ, ಅದಕ್ಕೆ ದುಡ್ಡು ಇಡ್ಕೋತಾರೆ, ಎಲ್ಲ ಆಫೀಸ್ ಕಡೆಯಿಂದನೇ ಕೊಡ್ತಾರೆ, ಆಮೇಲೆ ಸಂಬಳದಲ್ಲಿ ದುಡ್ಡು ಕಟ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ನಿಮಗೆ ತೋರ್ಸೋದು ಮರ್ತುಬಿಟ್ಟೆ, ಈ ಒಂದು ಸಹಾಯದಿಂದನೇ ವಿಡಿಯೋ, ಎರಡು ವಿಡಿಯೋ ತುಂಬ ಚೆನ್ನಾಗಿ ಮಾಡಿದ್ದೀನಿ. ನನಗೆ ಗೊತ್ತಿರೋರೆಲ್ಲ ಆಲ್ಮೋಸ್ಟ್ ವಿಡಿಯೋ ನೋಡಿದ್ರೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು, ಒಳ್ಳೆ ಪ್ರಯತ್ನ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಒಂದು ಮುಖ್ಯವಾದದ್ದನ್ನೇ ತೋರಿಸ್ಲಿಲ್ಲ ನಿಮಗೆ. ಇದು ಲಾಕ್ಡೌನ್ ಟೈಮ್ನಲ್ಲಿ ನನಗೆ ಬ್ಯಾಂಗ್ಳೂರು ಓಡಾಡಲಿಕ್ಕೆ ಪಾಸ್. ಇದು ಆ್ಯಕ್ಚುಲಿ ITC ಹೋಟೆಲ್, ITC ವಿನ್ಸರ್ ಅಂತ ಇದೆ. ಸೊ ಇದು ಅದೇ ಡ್ಯೂಟಿ ಮಾಡೋಕ್ಕೋಸ್ಕರ ಅಂತ ಪರ್ಮಿಷನ್ನು. ಹಾಗೆ ಡ್ಯೂಟಿ ಇಲ್ದಿರೋ ಟೈಮ್ನಲ್ಲಿ ನಮ್ಮ ಪರ್ಮಿಷನ್ನು ಆಯಿತು, ನಾವು ಬೇಜಾನ್ ಸುತ್ತಾಡಿದ್ದೀವಿ. ಆಮೇಲೆ ಇದೇನಪ್ಪ ಇಷ್ಟೊಂದು ಗಲೀಜಿದೆ ಅಂದ್ಕೋಬೇಡಿ, ಇದು ನನ್ನ ಪ್ರಕಾರ ಇದೇ 1,00,000 ರೂಪಾಯಿ ಆಗುತ್ತೆ ಅನ್ಸುತ್ತೆ. ಮೋಸ್ಟ್ಲಿ ತುಂಬ ಮೆಟಲ್ಲು, AC, ಕೆಟ್ಟೋಗಿರೋ ಚೇರು, ಕೆಟ್ಟೋಗಿರೋ ACಗಳು, ಚೇರು ತುಂಬ ಇದ್ದಾವೆ. ಇದೊಂಥರ ವೇಸ್ಟು, ಔಟ್ಡೋರ್ ಗೋಡನ್ ಥರ ಮಾಡ್ಕೊಂಡಿದ್ದಾರೆ. ಓಕೆ, ಅಲ್ಲಿ ಎಷ್ಟು ಗ್ರೀನ್ರಿ ಆಗಿದೆ, ಅಲ್ಲಿ ಆ ಮರೆಯಲ್ಲಿ ಆಫೀಸ್ ಕಾಣಿಸ್ತಾ ಇದೆಯಲ್ಲ, ಅದೇ. ಈ ಆಫೀಸ್ ಬಂದುಬಿಟ್ಟು ಪೀನ್ಯಾದಲ್ಲಿರೋದು, ITC ಅವ್ರದು. ಇದು ಬಂದುಬಿಟ್ಟು ಲ್ಯಾಬು. ಈಗ ನಾವೇನು ಚಿಪ್ಸು ಆಮೇಲೆ ಬಿಸ್ಕೆಟ್ ಎಲ್ಲ ತಿಂತೀವೋ ಅದು ಒಂದು ಈಗ ಪ್ರಾಡಕ್ಟ್ ಬರ್ತಿದೆ ಅಂದರೆ 3-4 ವರ್ಷದ ಮುಂಚೆನೆ ಈ ಲ್ಯಾಬಿಗೆ ಬಂದು ಟೆಸ್ಟ್ ಆಗಿ ಎಲ್ಲ ಟ್ರಯಲ್ ಆದಮೇಲೇ ಜನಗಳಿಗೆ ಅದನ್ನು ಮಾರ್ಕೆಟಿಗೆ ಬಿಡ್ತಾರೆ. ಸೊ ಅಂಥ ಲ್ಯಾಬು ಇಲ್ಲಿ ನಮ್ಮ ಬೆಂಗಳೂರು ಪೀನ್ಯಾದಲ್ಲಿದೆ, ನಾವಂತೂ ಅವಾಗವಾಗ ವಿಸಿಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈ ಕಾರಿನ ಬಗ್ಗೆ ಒಂದೇ ಒಂದು ಸಣ್ಣದಾಗಿ, ಯಾಕಂದರೆ ಇದ್ರ ಸಹಾಯದಿಂದ ಮಾಡಿಬಿಟ್ಟು ಇದನ್ನೇ ಮರ್ತುಬಿಟ್ರೆ ಅದಕ್ಕೂ ಬೇಜಾರಾಗುತ್ತಲ್ಲ. ಓಕೆ, ನೀವಿವಾಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮೈ ವಿಡಿಯೋಸ್. ಬಾಯ್ ಬಾಯ್.